ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ, ಸಮಾಧಾನವು ವೃತ್ತಿಯ ಗುಣವಾಗಿರುತ್ತದೆ, ದೇಹದ ಗುಣವಲ್ಲ. ಎಲ್ಲ ಕಡೆಗೂ ರಾಮನೇ ತುಂಬಿಕೊಂಡಿರುತ್ತಾನೆಂದು ಯಾರು ನೋಡುತ್ತಾರೋ ಅವರಿಗೆ ಸಮಾಧಾನ ಸಿಗುತ್ತದೆ. ಯಾವ ಮನೆಯಲ್ಲಿ ಸಮಾಧಾನವೋ ಅಲ್ಲಿ ಭಗವಂತನಿರುತ್ತಾನೆ. ಆಗುವುದೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಗುತ್ತದೆ ಎಂಬ ನಿಜವಾದ ಭಾವನೆಯಿಂದ ಒಂದು ವರುಷ ಇದ್ದವರಿಗೆ ಸಮಾಧಾನವೆಂದರೆ ಏನು ಎಂಬುದು ನಿಶ್ಚಿತವಾಗಿ ತಿಳಿಯುತ್ತದೆ. ಸಮಾಧಾನವು ವೃತ್ತಿಯ ಗುಣವಾಗಿರುತ್ತದೆ, ದೇಹದ ಗುಣವಾಗಿರುವುದಿಲ್ಲ. ಪ್ರಪಂಚದ ವಿಷಯದಲ್ಲಿ ಏನೂ ಹೇಳದಿರುವ ಹಾಗೂ ಅತ್ಯಂತ ಸಮಾಧಾನದಲ್ಲಿರುವ ಮನುಷ್ಯನು ಭೆಟ್ಟಿಯಾಗಬೇಕೆಂದು ಅನಿಸುತ್ತದೆ. ಇಂಥ ಮನುಷ್ಯನು ಭೆಟ್ಟಿಯಾದರೆ ಜಗತ್ತು ಅವನ ಬೆನ್ನು ಹತ್ತುತ್ತದೆ. ಜಗತ್ತಿನಲ್ಲಿ ನಮಗೆ ಯಾರೂ ಸಮಾಧಾನ ಕೊಡುವುದಿಲ್ಲ. ಸಮಾಧಾನಕ್ಕೆ ನಿಷ್ಠೆಯ ಅತ್ಯಂತ ಅವಶ್ಯಕತೆ ಇರುತ್ತದೆ. ಪಾಂಡವರಿಗೆ ವನವಾಸದಲ್ಲಿ ಯಾವ ಸಮಾಧಾನವಿತ್ತು ಅದು ರಾಜ್ಯ ಪದವನ್ನು ಹೊಂದಿದ ಕೌರವರಿಗೆ ಇರಲಿಲ್ಲ. ಆದ್ದರಿಂದ ಭಗವಂತನು ಇಟ್ಟದ್ದರಲ್ಲಿಯೇ ಸಮಾಧಾನ ಹೊಂದಬೇಕು. ಭಗವಂತನು ಇಟ್ಟ ಪರಿಸ್ಥಿತಿಯಲ್ಲಿಯೇ ಅತ್ಯಂತ ಸಮಾಧಾನದಿಂದ ಇರಬೇಕು. ಇದನ್ನೇ ಸಂತ ಶ್ರೇಷ್ಠ ತುಕಾರಾಮರು ಹೇಳಿರುತ್ತಾರೆ. ಭಗವಂತನ ಕೊಡುಗೆಯು ಎಲ್ಲ ದೃಷ್ಟಿಯಿಂದಲೂ ಮಧುರವಾಗಿರಬೇಕು. ದುಡ್ಡು ಭಗವಂತನ ದೇಣಿಗೆಯಾಗಿರುವುದಿಲ್ಲ. ಆದ್ದರಿಂದ ಮನಸ್ಸಿನ ತಳಮಳ ಹಾಗೂ ಅತೃಪ್ತಿ ಉಂಟಾಗುತ್ತವೆ. ಮನುಷ್ಯನಿಗೆ ಎಷ್ಟು ಪ್ರಾಪ್ತವಾದರೆ ಸಾಕಾಗುತ್ತದೆ ಎಂಬುದು ನಿಶ್ಚಿತವಿರುವುದಿಲ್ಲ. ಇದ್ದ ಪರಿಸ್ಥಿತಿಯಲ್ಲಿಯೇ ಸಮಾಧಾನ ಹೊಂದಬೇಕು. ಅಂದರೆ ಇದ್ದದ್ದರಲ್ಲಿಯೇ ಸಮಾಧಾನವೆನಿಸುತ್ತದೆ. ಯಾರ ಮನಸ್ಸು ಸಮಾಧಾನದಲ್ಲಿ ಇರುತ್ತದೆಯೋ ಅವರ ಶರೀರವು ಹೇಗೆ ಇದ್ದರೂ ನಡೆಯುತ್ತದೆ. ಸಮಾಧಾನಕ್ಕೆ ನಿಜವಾದ ಮಹತ್ವವಿರುತ್ತದೆ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದರಲ್ಲಿಯೇ ಬಹಳ ಸಮಾಧಾನವಿರುತ್ತದೆ. ಅಲ್ಲದೆ ತೆಗೆದುಕೊಳ್ಳುವುದಕ್ಕೆ ಅಂತವೇ ಇಲ್ಲ. ಎಷ್ಟೇ ಪ್ರಾಪ್ತವಾದರೂ ನಮ್ಮ ಬೇಡುವ ಬುದ್ಧಿಯು ಹಾಗೆಯೇ ಉಳಿಯುತ್ತದೆ. ಅಂದರೆ ನಮ್ಮದೆಲ್ಲವನ್ನು ಕೊಟ್ಟ ಮೇಲೆ ಕೊಡುವುದಕ್ಕೆ ಅಂತ ಬರುತ್ತದೆ. ಆದ್ದರಿಂದ ಅದರಲ್ಲಿ ಸಮಾಧಾನವಿರುತ್ತದೆ. ನಾವು ಉಪಾಧಿಗಳಿಂದ ಮುಚ್ಚಲ್ಪಟ್ಟಿರುತ್ತೇವೆ. ಒಂದೊಂದು ಉಪಾಧಿಗಳನ್ನು ಬಿಡುತ್ತಾ ಹೋದರೆ ನಮ್ಮ ನಿಜವಾದ ಸ್ವರೂಪವು ಪ್ರಕಟವಾಗುತ್ತದೆ. ಅಲ್ಲಿಯೇ ನಿಜವಾದ ಸಮಾಧಾನವಿರುತ್ತದೆ. ರಾಮನು ಕರ್ತ ಇರುತ್ತಾನೆ ಎಂಬ ಭಾವನೆ ಆಗುವುದೇ ವಾಸನೆಯ ಮರಣವಾಗಿರುತ್ತದೆ. ಮನುಷ್ಯನು ಏನಾದರೊಂದು ಉದ್ದೇಶವನ್ನು ಇಟ್ಟುಕೊಂಡೇ ಕೆಲಸ ಮಾಡುತ್ತಾನೆ. ಆದರೆ ಪ್ರತಿಯೊಂದರಲ್ಲಿಯೂ ಭಗವಂತನ ಇಚ್ಛೆಯಿಂದ ಆಗುವುದೆಲ್ಲವೂ ಆಗಲಿ ಎಂಬ ಅನುಸಂಧಾನ ಇದ್ದದ್ದಾದರೆ ಪಲ ವಿಷಯದ ಸುಖ ದುಃಖಗಳು ಉಳಿಯುವುದಿಲ್ಲ. ನಮಗೆ ಎಲ್ಲವೂ ತಿಳಿಯುತ್ತದೆ. ಆದರೆ ಬೇಕಾದ ಸಮಯದಲ್ಲಿ ಅದನ್ನು ನಾವು ಮರೆಯುತ್ತೇವೆ. ಮನಸ್ಸಿನಲ್ಲಿ ಬಂದ ಉದ್ವೇಗವನ್ನು ನಾವು ಸಹಿಸಿಕೊಳ್ಳಬೇಕು. ನಾವು ನಮ್ಮೊಡನೆ ದೀಪ ತೆಗೆದುಕೊಂಡು ಹೋದರೆ ಕತ್ತಲೆ ಇಲ್ಲದಂತಾಗುತ್ತದೆ. ಅದರಂತೆ ಅನುಸಂಧಾನದ ದೀಪವನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಅಂದರೆ ನಾವು ನಮ್ಮ ಉದ್ವೇಗಗಳನ್ನು ನಿಯಂತ್ರಿಸಲು ಬರುತ್ತದೆ.
ಪ್ರತಿಯೊಬ್ಬನ ರೋಗವು ಬೇರೆಯಾದರೂ ಔಷಧವು ಒಂದೇ ಇರುತ್ತದೆ. ಅದೆಂದರೆ ಭಗವಂತನ ಅನುಸಂಧಾನ. ಈ ಔಷಧವನ್ನು ಉತ್ತಮ ವೈದ್ಯರಿಂದ ತೆಗೆದುಕೊಂಡರೂ ರೋಗಿಗೆ ಪಥ್ಯಗಳನ್ನು ಪಾಲಿಸಬೇಕಾಗುತ್ತದೆ. ಇದು ಯಾರಿಗೆ ಸಾಧಿಸುತ್ತದೆಯೋ ಅವರಿಗೆ ನಿಜವಾದ ಪರಮಾರ್ಥ ಸಾಧಿಸುತ್ತದೆ. ಶಾಸ್ತ್ರಕ್ಕನುಸಾರವಾಗಿ ಸದ್ಧರ್ಮದಿಂದ ಹಾಗೂ ಅಭ್ಯಾಸದಿಂದ ನಡೆಯುತ್ತಾ ಅನುಸಂಧಾನದಲ್ಲಿರುವುದು ಅವಶ್ಯವಾಗಿರುತ್ತದೆ. ಅನುಸಂಧಾನದಿಂದ ಏನು ಸಾಧಿಸುತ್ತದೆಯೋ ಅದು ಶತಕೋಟಿ ಸಾಧನೆಗಳಿಂದಲೂ ಸಾಧಿಸಲ್ಪಡುವುದಿಲ್ಲ. ಅಂಥ ಅಖಂಡ ನಾಮಾನುಸಂಧಾನವೆಂದರೆ ಭಕ್ತಿ. ಅನ್ಯ ಸಾಧನೆಗಳಿಂದ ಏನು ಸಾಧಿಸುತ್ತದೆಯೋ ಅದು ಕೇವಲ ಅನುಸಂಧಾನದಿಂದ ಸಾಧಿಸಲ್ಪಡುತ್ತದೆ. ಇದೇ ಈ ಯುಗದ ವೈಶಿಷ್ಟ್ಯವಾಗಿರುತ್ತದೆ. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.